ತಾಯಿ ಶಾರದಾಂಬೆಯ ಕ್ಷೇತ್ರ, ಜಗನ್ಮಾತೆಯ ಕ್ಷೇತ್ರ, ಶೃಂಗೇರಿ ಕ್ಷೇತ್ರ, ಒನ್ ಆಫ್ ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಕಾನ್ಸ್ಟಿಟ್ಯೂನ್ಸೀಸ್ ಇನ್ ಕರ್ನಾಟಕ. ದೇವರಾಜ್ ಅವರು ಪಾಪ ಕಳಸಲ ಸೋಲ್ಕೊಂಡ್ರು, ಸಮಸ್ಯೆಗಳ ಮೇಲೆ ಸಮಸ್ಯೆ ಎದುರಿಸಿದ್ರು. ರಾಜೇಗೌಡರು ಒಂದು ಸ್ವಲ್ಪ ಮೀಸೆ ತಿರುಗಿದ್ರು. ಜೆ ಡಿ ಎಸ್ಗೆ ಕೂಡ ಅಷ್ಟೇ, ಕಳಸಲ ಜನ ಪರವಾಗಿಲ್ಲ ಅನ್ನೋ ಥರದಲ್ಲಿ ಓಟ್ಗಳನ್ನು ಹಾಕಿದ್ರು. ಈ ಸಲ ಸದ್ಯದ ಟ್ರೆಂಡ್ ಗಮನಿಸಿದ್ರೆ ಶೃಂಗೇರಿ ಕ್ಷೇತ್ರಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಜೆ ಡಿ ಎಸ್ಗೆ ಬೆಂಬಲ ಸಿಕ್ಕಿದೆ. ಸುಧಾಕರ್ ಶೆಟ್ಟರು ಅವರ ಪರ ಶೃಂಗೇರಿ ಕ್ಷೇತ್ರದ ಮತದಾರರು ಒಲವನ್ನು ತೋರಿಸಿದ್ದಾರೆ. ಇಂಟ್ರೆಸ್ಟಿಂಗ್. ಹಾಲಿ ಶಾಸಕ ಕಾಂಗ್ರೆಸ್ನ ರಾಜೇಗೌಡರು ಹಲವು ಸಂದರ್ಭಗಳಲ್ಲಿ ಅವರ ಹೆಸರು ಕೇಳಿ ಬಂದಿತ್ತು. ಸ್ವಲ್ಪ ಯಾಕೋ ಸಮಸ್ಯೆ ಆಗ್ತಾ ಇದೆ ಅವರಿಗೆ ಅನ್ನೋ ಥರದಲ್ಲಿದೆ. ಶೃಂಗೇರಿ ಕ್ಷೇತ್ರದಲ್ಲಿ ಪವರ್ ಟಿವಿಯ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನು ನಿಮ್ಮ ಮುಂದೆ ನಾವು ಬಿಡ್ತಾ ಇದ್ದೀವಿ. ಮಲೆನಾಡು ಕ್ಷೇತ್ರದಲ್ಲಿ ಪ್ರಾದೇಶಿಕ ಪಕ್ಷ ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಣೆ ಹಾಕಿದ್ದಾರೆ ಮತದಾರರು. ಹಿಂದೆಯಿಂದ ಕೂಡ ಇದೆ, ಜೆ ಡಿ ಎಸ್ಗೆ ಖಂಡಿತವಾಗ್ಲೂ ಕೂಡ ಇದೆ. ಶಿಕ್ಷಣ ಸಚಿವರಾಗಿ ಗೋವಿಂದೇಗೌಡರು ಇದ್ದಂಥ ಕ್ಷೇತ್ರ ಕ್ರಾಂತಿ ಮಾಡಿದ್ರು ಎಜುಕೇಷನ್ನಲ್ಲಿ. ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ಗೋವಿಂದೇಗೌಡರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಗೋವಿಂದೇಗೌಡರ ಬಳಿಕ ಅವರ ಪುತ್ರನಿಗೆ ಜೆ ಡಿ ಎಸ್ ಟಿಕೆಟ್ ಕೊಟ್ಟಿತ್ತು. ಒನ್ ಆಫ್ ದಿ ಫೈನೆಸ್ಟ್ ಪಾಲಿಟಿಷಿಯನ್ಸ್ ಇನ್ ದಿ ಇಂಡಿಯನ್ ಪಾಲಿಟಿಕ್ಸ್ ಅಂತಂದರೆ ಅದನ್ನು ಗೋವಿಂದೇಗೌಡರು ಅಂತ ಕರಿಬೇಕು ನಾವು, ಆಯಿತಾ? ಒಂದು ಕಡೆ ಟಿಕೆಟ್ ಖಾತ್ರಿಯಾಗಿದೆ ಸುಧಾಕರ್ ಶೆಟ್ಟರಿಗೆ, ಅವರು ಮಿಂಚಿನ ಸಂಚಾರವನ್ನು ನಡೆಸ್ತಾ ಇದ್ದಾರೆ. ಆದರೆ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗುವ ಮುನ್ಸೂಚನೆಯನ್ನು ಮತದಾರ ಕೊಟ್ಟಿದ್ದಾರೆ. ಪ್ರತಿ ಚುನಾವಣೆಯಲ್ಲಿ ಜೀವರಾಜ್ ಮತ್ತು ರಾಜೇಗೌಡರ ನಡುವೆ ಪೈಪೋಟಿ ನಡೀತಾ ಇತ್ತು. ಇಬ್ಬರ ನಡುವಿನ ಕಾದಾಟವನ್ನೇ ಬಂಡವಾಳ ಮಾಡಿಕೊಳ್ಳುವ ಪ್ಲಾನ್ನ ಸುಧಾಕರ್ ಶೆಟ್ಟರು ಮಾಡಿಕೊಂಡಿದ್ದಾರೆ. ಹಾಲಿ ಮಾಜಿ ಶಾಸಕರ ಆರೋಪ ಇದೆ, ಪ್ರತ್ಯಾರೋಪ ಇದೆ, ಅದಕ್ಕೆ ಜನ ಬೇಸತ್ತು ಬಿಟ್ಟಿದ್ದಾರೆ. ಪ್ಲಸ್ ಪಾಯಿಂಟ್ ನೋಡೋಣ. ಸುಧಾಕರ್ ಶೆಟ್ಟರದ್ದು ಕ್ಷೇತ್ರದ ಮತದಾರರು ಈ ಬಾರಿ ಇವ್ರನ್ನ ಗೆಲ್ಲಿಸಬೇಕು ಅಂತ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಆಮೇಲೆ ಯುವಕರ ಪಡೆ ದೊಡ್ಡ ಮಟ್ಟದಲ್ಲಿದೆ, ಯುವಕರನ್ನ ತನ್ನ ಕಡೆಗೆ ಸುಧಾಕರ್ ಶೆಟ್ಟರು ಸೆಳೆದುಕೊಳ್ತಾ ಇದ್ದಾರೆ. ಉದ್ಯೋಗ ಸೃಷ್ಟಿ ಹಾಗೂ ಉದ್ಯೋಗ ಮೇಳಗಳ ಆಯೋಜನೆಯಲ್ಲಿ ಬಹಳ ದೊಡ್ಡ ಪಾತ್ರ, ಬಹಳ ದೊಡ್ಡ ಪಾಲುದಾರಿಕೆ. ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಧಿಕಾರಕ್ಕೆ ಬಂದು 20 ವರ್ಷ ಕಳೆದಿದೆ. ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರ ಒಂದು ಸ್ವಲ್ಪ ಕಡಿಮೆ. ಜೆ ಡಿ ಎಸ್ ವಿಷಯಕ್ಕೆ ಬರೋದಾದರೆ, ಒಕ್ಕಲಿಗರಿಗೆ ಜೆ ಡಿ ಎಸ್ ಟಿಕೆಟ್ ಕೊಟ್ಟಿಲ್ಲ ಅನ್ನುವ ಅಸಮಾಧಾನ ಇದೆ. ಯಾಕಂದರೆ ಒಕ್ಕಲಿಗರು ಜಾಸ್ತಿ ಇದ್ದಾರೆ, ಬ್ರಾಹ್ಮಣರು ಕೂಡ ಜಾಸ್ತಿ ಇದ್ದಾರೆ, ಒ ಬಿ ಸಿಗಳು ಕೂಡ ಜಾಸ್ತಿ ಇದ್ದಾರೆ. ಕೆ ಡಿ ರಾಜೇಗೌಡರದ್ದು ಸರ್ಕಾರವಿಲ್ಲದೇ ಇದ್ದರೂ ಕೂಡ ಒಳ್ಳೆ ಅನುದಾನ ತಂದಿದ್ದಾರೆ ಅನ್ನೋದು ಪ್ಲಸ್ ಪಾಯಿಂಟ್ ಅವರದ್ದು, ಆಯಿತಾ? ಕ್ಷೇತ್ರದಲ್ಲಿ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಹಿಂದುಳಿದ ವರ್ಗಗಳ ಮತಗಳ ಬೆಂಬಲ ಇದೆ. ಸರ್ಕಾರದಿಂದ ಅನುದಾನ ತಂದಿಲ್ಲ ಅಂತ ಜೀವರಾಜ್ ವಿರುದ್ಧ ವ್ಯವಸ್ಥಿತವಾದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮೈನಸ್ಸು ಇದೆ. ಸರಿ, ಅನುದಾನ ಸರಿ, ನೀವೇನು ಅಭಿವೃದ್ಧಿ ಮಾಡಿದ್ರೆ ಸಮಯ ಅಂತ ಟಿ ಡಿ ರಾಜೇಗೌಡರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಹಲವು ಕಡೆ ರಸ್ತೆಗಳು ಹದಗೆಟ್ಟಿದೆ. ಪುಣ್ಯಕ್ಷೇತ್ರ, ಐತಿಹಾಸಿಕ ಕ್ಷೇತ್ರ ಶೃಂಗೇರಿ ಅಂತಂದರೆ, ಶಾಸಕ ರಾಜೇಗೌಡರಿಗೆ ಈಗ ವರ್ಚಸ್ಸು ಹಿಂದೆ ಇದ್ದಷ್ಟು ಇಲ್ಲ. ಅವರ ಹೆಸರು ಬೇರೆ ಬೇರೆ ವಿವಾದಗಳಲ್ಲೂ ಕೇಳಿ ಬಂತು, ಗೊತ್ತಲ್ಲ ನಿಮಗೆ, ನಾನೇನು ಮಾತಾಡ್ಬೇಕಾ ನಿಮಗೆ? ಬೇರೆ ಬೇರೆ ವಿವಾದಗಳಲ್ಲೂ ಕೂಡ ಅವರ ಹೆಸರು ಸ್ಪಷ್ಟವಾಗಿ ಕೇಳಿ ಬಂತು. ಜೀವರಾಜು ಚೆನ್ನಾಗಿ ಮಾತಾಡ್ತಾರ್ರಿ, ವೆರಿ ನೈಸ್ ಒರೇಟರ್. ಕಳೆದ ಸಲ ಪಾಪ ಕೆಲವು ಮತಗಳ ಅಂತರದಿಂದ ಸೋತಿದ್ರು, ಒಳ್ಳೆ ಕೆಲಸ ಮಾಡಿದರು, ಅಭಿವೃದ್ಧಿ ಕಾರ್ಯವನ್ನು ಚೆನ್ನಾಗಿ ಮಾಡಿದರು ಜೀವರಾಜ್ ಅವರು. ಶಾಸಕ ಟಿ ಡಿ ರಾಜೇಗೌಡರ ವಿರುದ್ಧ ಸಿಕ್ಕಾಪಟ್ಟೆ ಭ್ರಷ್ಟಾಚಾರದ ಅಸ್ತ್ರಗಳನ್ನು ಜೀವರಾಜ್ ಸಾಹೇಬರು ಇಟ್ಕೊಂಡಿದ್ದಾರೆ. ಶಾಸಕರಲ್ಲದೇ ಇದ್ದರೂ ಕೂಡ ಕ್ಷೇತ್ರಕ್ಕೆ ಹಲವು ರೀತಿಯ ಅನುದಾನವನ್ನು ತಂದಿದ್ದಾರೆ ಅವರ ಪ್ರಭಾವಳಿಯನ್ನು ಬಳಸಿ. ಮೈನಸ್ಸು, ಒಂದು ಸ್ವಲ್ಪ ಒರಟೊರಟಾಗಿ ಮಾತಾಡ್ತಾರೆ ಸರ್ ಇವರು, ಸರಿಯಾಗಿ ನಡ್ಕೊಳ್ಳಲ್ಲ ಸರ್ ಇವರು ಅಂತ. ಕ್ಷೇತ್ರದಲ್ಲಿ ಹಿಂದೂ ಮುಖಂಡರ ಕಡೆಗಣನೆ ಆರೋಪ ಇದೆ. ಹಲವು ಬಿ ಜೆ ಪಿ ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿರೋದು ಕೂಡ ಇದೆ ಸ್ಪಷ್ಟವಾಗಿ. ಸೊ ಬಿ ಜೆ ಪಿ 27%, ಕಾಂಗ್ರೆಸ್ 27%, ಜೆ ಡಿ ಎಸ್ ಇಂಟ್ರೆಸ್ಟಿಂಗ್ಲಿ 46%, ಇತರರು 0. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.